ऑटोकैड ड्रा पार्ट सेशन के स्वागत ಈ ವಿಡಿಯೋದಲ್ಲಿ ಹ್ಯಾಚ್ ಅಂದ್ರೇನು, ಗ್ರೇಡಿಯಂಟ್ ಅಂದ್ರೇನು, ಬೌಂಡ್ರಿ ಅಂದ್ರೇನು ಅಂತ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಲೈನು ಸರ್ಕಲ್ ಎಲ್ಲ ನೋಡಿದ್ವಿ. ಹ್ಯಾಚ್ ಅಂದರೆ ಒಂದು ಕ್ಲೋಸ್ ಪ್ರೊಫೈಲ್ ಇರಬೇಕಾಗತ್ತೆ. ಅದಕ್ಕೆ ನಾನು ಕ್ಲೋಸ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀನಿ. ಅದು ಲೈನ್ ಆಗಿರ್ಬೋದು, ಲೈನು ಪಾಲಿಲೈನ್ಗಳು ಸೇರಿ ಆಗಿರ್ಬೋದು, ರೆಕ್ಟ್ಯಾಂಗಲ್ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಈಗ ನೋಡಿದಂಗೆ ಪಾಲಿಲೈನಲ್ಲಿ ಒಂದು ಸರ್ಕಲ್, ಒಂದು ರೆಕ್ಟ್ಯಾಂಗಲ್ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಹ್ಯಾಚ್ ಪ್ಯಾಟರ್ನ್ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ವೈಸ್ ಹ್ಯಾಚ್ ಆಗುತ್ತೆ. ಅದು ಯಾವ ಥರ ಆಗುತ್ತೆ ಅಂತ ನೋಡೋದಾದರೆ, ಹ್ಯಾಚ್ ಗ್ರೇಡಿಯಂಟ್ ಬೌಂಡ್ರಿ ಅಂತಿದೆ. ಹ್ಯಾಚ್ ಹ್ಯಾಚಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಕ್ಲೋಸ್ ಪ್ರೊಫೈಲ್, ಕ್ಲೋಸ್ ಪ್ರೊಫೈಲ್ ಸೆಲೆಕ್ಟ್ ಮಾಡಿದಾಗ ಹ್ಯಾಚ್ ಆಗುತ್ತೆ. ಪಿಕ್ ಇಂಟರ್ನಲ್ ಪಾಯಿಂಟ್ ಅಂದ್ರೆ ಇಂಟರ್ನಲ್ ಪಾಯಿಂಟನ್ನು ಕ್ಲಿಕ್ ಮಾಡಿದಾಗ ಅನ್ನು ಯಾವ ಪ್ಯಾಟರ್ನ್ ಕೊಡ್ತೀರೋ ಆ ಪ್ಯಾಟರ್ನ್ಗೆ ಹೋಗ್ಬಿಟ್ಟು ಹ್ಯಾಚ್ ಆಗುತ್ತೆ. ಹಲವಾರು ಪ್ಯಾಟರ್ನ್ಗಳಿದೆ ನಿಮಗೆ ಅಲ್ಲಿ. ಆ್ಯಂಗಲ್ ಇರ್ಬೋದು, ಆ್ಯನ್ಸಿ 3-1, ಆ್ಯನ್ಸಿ 3-2 ಅಂತ ಸುಮಾರಿದೆ. ಇಲ್ಲಿ ಟೈಪ್ ಆಫ್ ಪ್ಯಾಟ್ ಮೆಷಿಂಗ್ ಅಂತ ಬಂದರೆ ಸಾಲಿಡ್ ಗ್ರೇಡಿಯಂಟ್ ಪ್ಯಾಟರ್ನ್ ಯೂಸರ್ ಡಿಫೆಂಡ್ 4 ಇದೆ. ಪ್ಯಾಟರ್ನಲ್ಲಿ ನಿಮ್ಗೆ ಹಲವಾರು ಇದೆ. ಆ್ಯನ್ಸಿ 1-3-2, ಆ್ಯನ್ಸಿ 1-3-3. ಅದು ಎಡಿಟಿಂಗ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಹ್ಯಾಚ್ ಆಗಿದೆ ಅಂತ, ಅದು ಯಾವ ಪ್ಯಾಟರ್ನ್ ಇದೆ. ಮತ್ತು ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಆ್ಯಂಗಲ್ ಮತ್ತು ಡಿಸ್ಟೆನ್ಸ್. ಅಂದರೆ ಡಿಸ್ಟೆನ್ಸನ್ನು ವೇರಿ ಮಾಡ್ಬೋದು, ಆ್ಯಂಗಲ್ನು ವೇರಿ ಮಾಡ್ಬೋದು. ಆ್ಯಂಗಲ್ ವೇರಿ ಮಾಡಿದಂಗೆ ಇನ್ನು ನಿಮಗೆ ಓರಿಯೆಂಟೇಷನ್ ಡಿಫ್ರೆಂಟ್ ಆಗುತ್ತೆ. ಮತ್ತು ಅಲ್ಲಿ ನಂಬರ್ ಆಫ್ ಗ್ಯಾಪ್ ಬಿಟ್ವೀನ್ ದ ಲೈನ್ಸ್ ಅಂತ ಇದೆ. ಗ್ಯಾಪ್ ಬಿಟ್ವೀನ್ ದ ಲೈನ್ಸಲ್ಲಿ ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು, 5 ಆಗಿರ್ಬೋದು. ಆಮೇಲೆ ಟ್ರಾನ್ಸ್ಪರೆನ್ಸಿ ಕೂಡ ವೇರಿಯೇಷನ್ ಮಾಡ್ಬೋದು. ಅಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳಿದೆ. ಟ್ರಾನ್ಸ್ಪರೆನ್ಸಿ 100 ಬರೋ ಫುಲ್ ಟ್ರಾನ್ಸ್ಪರೆಂಟು, 0-100 ಎಷ್ಟು ಬೇಕಾದ್ರೂ ವೇರಿಯ ಪರ್ಸೆಂಟೇಜಲ್ಲಿ ವೇರಿ ಮಾಡ್ಬೋದು. ಇದು ಹ್ಯಾಚ್ ಅಂದರೆ ಏನು ಅಂತ ನೋಡಿದ್ವಿ. ಹ್ಯಾಚಲ್ಲಿ ನಿಮಗೆ ಇನ್ನೂ ಒಳಗಡೆ ಸುಮಾರು ಪ್ಯಾಟರ್ನ್ಗಳಿರುತ್ತೆ. ಇರ್ಬೋದು ಬೆನ್ಸ್ಕ್ ಇರ್ಬೋದು, ಕೋನ್ಕ್ ಆಗಿರ್ಬೋದು. ಅದು ನಿಮ್ಗೆ ಯಾವ ಥರ ಯಾವ್ದಾರು ರೆಪ್ರೆಸೆಂಟೇಷನ್ ಮಾಡೋಕ್ಕೆ, ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ರೆಪ್ರೆಸೆಂಟೇಷನ್ ಮಾಡೋಕ್ಕೋಸ್ಕರ ಯಾವ ಪ್ಯಾಟರ್ನ್ ನಿಮ್ಗೆ ಯೂಸ್ ಆಗುತ್ತೋ ಆ ಪ್ಯಾಟರ್ನ್ ಇದನ್ನು ನಾವು ಸಿಮೆಂಟ್ ಬ್ರಿಕ್ಸಿಗೆ ರೆಪ್ರೆಸೆಂಟ್ ಮಾಡ್ಬೋದು. ಆ ಥರ ಗೋಡೆ ವಾಲ್ಸ್ ಆಗಿರ್ಬೋದು, ಎಲಿವೇಷನ್ ಡ್ರಾಯಿಂಗ್ಸ್ ಮಾಡುವಾಗ ಸಿವಿಲ್ ಅವರು ಎಲಿವೇಷನ್ ಡ್ರಾಯಿಂಗ್ಸ್ ಮಾಡುವಾಗ ವಾಲ್ಗೋಸ್ಕರ ಯೂಸ್ ಮಾಡ್ತಾರೆ ಇದನ್ನು. ಆ ಥರ ನಿಮಗೆ ಎಷ್ಟೊಂದು ಪ್ಯಾಟರ್ನ್ಗಳಿರುತ್ತೆ. ಅವ್ರಿಗೆ ಕ್ಲೋಸ್ ಪ್ರೊಫೈಲ್ ಇರಬೇಕಷ್ಟೆ. ಕ್ಲೋಸ್ ಪ್ರೊಫೈಲಲ್ಲಿ ನೀವು ಯಾವ ಥರ ಹ್ಯಾಚಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಇದು ಹ್ಯಾಚ್ ಅಂದರೆ ಒಂದು ಕ್ಲೋಸ್ಡ್ ಸರ್ಫೇಸ್ ಏನಿರುತ್ತೆ, ಕ್ಲೋಸ್ಡ್ ಏರಿಯಾ ಒಳಗಡೆ ನಿಮ್ಗೊಂದು ಪರ್ಟಿಕ್ಯುಲರ್ ಹ್ಯಾಚ್ ಆಗೋ ಥರ ಪರ್ಟಿಕ್ಯುಲರ್ ಪ್ಯಾಟರ್ನ್ ಆಗಿರ್ಬೋದು. ಇಲ್ಲಾಂದರೆ ನೆಕ್ಸ್ಟ್ ಗ್ರೇಡಿಯಂಟಲ್ ಕಲರ್ ಕಾಂಬಿನೇಷನ್ ಎಲ್ಲ ಇರುತ್ತೆ. ಪಿಕ್ ಇಂಟರ್ನಲ್ ಪಾಯಿಂಟ್ ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ಯಾವ ಪ್ಯಾಟರ್ನ್ ಕೊಡ್ತೀರೋ ಆ ಪ್ಯಾಟರ್ನ್ ಬರುತ್ತೆ. ನೆಕ್ಸ್ಟು ಗ್ರೇಡಿಯಂಟು. ಗ್ರೇಡಿಯಂಟ್ಗೂ ನಾನೊಂದು ಕ್ಲೋಸ್ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಗ್ರೇಡಿಯಂಟ್ ಬಂದರೆ ಕಲರ್ ಸೇಮ್ ಪ್ಯಾಟರ್ನ್ ಬರುತ್ತೆ, ಬಟ್ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ನಿಮಗೆ. ಕಲರ್ ಕಾಂಬಿನೇಷನ್ನು ಜೊತೆಗೆ ಪ್ಯಾಟರ್ನ್ಗಳು ಇರುತ್ತೆ. ಅದೆಲ್ಲ ಏನು ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಕಲರ್ ಕೋಣಿಗಳು ನೀವು ಅಲ್ಲಿ ಕಲರಿಂಗ್ ಇತ್ತಲ್ಲ ಬ್ಲೂ ಮತ್ತು ಎಲ್ಲೋ ಇದನ್ನ ಚೇಂಜ್ ಮಾಡ್ಬೋದು, ಯಾವ ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಗಳಿದೆ, ನೀವು ಯಾವ ಪ್ಯಾಟರ್ನ್ ಬೇಕಾದರೂ ಯೂಸ್ ಮಾಡ್ಬೋದು ನಿಮ್ಗೆ ಇಷ್ಟ ಬಂದಂಗೆ. ನೆಕ್ಸ್ಟು ಬಂದ್ಬಿಟ್ಟು ಬೌಂಡ್ರಿ ಅಂತಿದೆ. ಬೌಂಡ್ರಿ ಅಂದರೆ ನಿಮಗೆ ಪಿಕ್ ಪಾಯಿಂಟ್ಸ್ ಇದೆ, ಬೌಂಡ್ರಿ ಇಂಟ್ರೆಸ್ಟ್ ಅಲ್ಟ್ ಇದೆ, ಆಬ್ಜೆಕ್ಟ್ ಟೈಪ್ ಅಂದರೆ ಒಂದು ಸೆಲೆಕ್ಟ್ ಆಗಿರೋದು ಯಾವ ಥರ ಇರಬೇಕು ಅಂತ. ಪಾಲಿಲೈನ್ ಆಗಿರಬೇಕಾ ಇಲ್ಲ ನಿಮ್ಮದು ರೀಜನ್ ಆಗಿರಬೇಕಾ. ರೀಜನ್ ಅಂದರೆ ಏನು ಅಂತ ಮುಂದೆ ಹೇಳ್ತೀನಿ. ಈಗ ಲೈನ್ ಹಾಕ್ತೀನಿ, ಕ್ಲೋಸ್ ಸರ್ಫೇಸ್ ಹಾಕ್ತೀನಿ, ಈಗ ಕ್ರಿಯೇಟ್ ಬೌಂಡ್ರಿ ಕೊಡ್ತೀನಿ. ಅದಕ್ಕೆ ಬೌಂಡ್ರಿ ಪಿಕ್ ಪಾಯಿಂಟ್ ಕೊಟ್ಟು, ಪಿಕ್ ಪಾಯಿಂಟ್ ಅಂದರೆ ಇಂಟರ್ನಲ್ ಪಾಯಿಂಟ್ ಕ್ಲಿಕ್ ಮಾಡಬೇಕಾಗತ್ತೆ. ಸೇಮ್ ಹ್ಯಾಚಿಗೆ ಕೊಟ್ಟಂಗೆ ಸೆಲೆಕ್ಟ್ ಮಾಡಿ ಎಂಟರ್.
ಇವಾಗ ಅದು ಲೈನ್ ಹಾಕಿದ್ದು ಪಾಲಿಲೈನ್ ಆಗಿರುತ್ತೆ. ಯಾಕೆಂದರೆ ಆಬ್ಜೆಕ್ಟ್ ಟೈಪ್ ನಾವೇನು ಕೊಡ್ತೀವಿ ಆ ಆಬ್ಜೆಕ್ಟ್ ಟೈಪಾಗಿ ಕನ್ವರ್ಟ್ ಆಗುತ್ತೆ. ನೀವು ನಾರ್ಮಲ್ ಲೈನ್ ಹಾಕಿರ್ತೀರ ಜಾಯ್ನಿಂಗ್ಗೆ, ಬಟ್ ಅದು ಎಂಡ್ ಆದಾಗ ಪಾಲಿಲೈನ್ ಆಗಿರುತ್ತೆ. ಪ್ರಾಪರ್ಟೀಸಲ್ಲಿ ನೋಡೋದಾದರೆ ಸೆಲೆಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಪಾಲಿಲೈನ್ ಆನ್ಲೈನ್ ಕಲರ್ ಬೈ ಕಲರ್ ಬೈ ಲೇಯರ್ ಅಂತಾರೆ ಇರುತ್ತೆ. ನಾವು ಹಾಕಿದ್ದು ಲೈನು, ಬಟ್ ಅದು ಬಂದಿದ್ದು ಪಾಲಿಲೈನ್ ಆಗಿ ಬೌಂಡ್ರಿ ಕ್ರಿಯೇಟ್ ಆಗುತ್ತೆ. ಇದು ಹ್ಯಾಚ್ ಅಂದ್ರೇನು, ಗ್ರೇಡಿಯಂಟ್ ಅಂದ್ರೇನು, ಬೌಂಡ್ರಿ ಅಂತ ಏನು ಅಂತ ಹೇಳಿದ್ದೀನಿ. ನಿಮಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ, ಫರ್ದರ್ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್.